ಫ್ರೆಂಡ್ಸ್ ಇವತ್ತು ನಾವು ಗ್ರಾಮ ನಕ್ಷೆ ಅಂದರೆ ಏನು ಅದು ಯಾವಾಗ ಗ್ರಾಮ ನಕ್ಷೆಗಳನ್ನು ರೆಡಿ ಮಾಡಿದರು ಮತ್ತು ಅದರಿಂದ ಆಗುವಂಥ ಉಪಯೋಗಗಳು ಏನಂತ ನೋಡುವ ಗ್ರಾಮ ನಕ್ಷೆಗಳು ಬಂದುಬಿಟ್ಟು ಈಗೇನು ಗ್ರಾಮಗಳಲ್ಲಿ ಏನು ಹೊಲಗಳನ್ನು ಉಳುಮೆ ಮಾಡ್ತಾಯಿರ್ತಾರ ಆ ಹೊಲಗಳ ಗಡಿ ಗುರುತುಗಳನ್ನು ತಿಳಿಸುವಂಥ ಒಂದು ನಕ್ಷೆ ಅದು ಪೂರ್ತಿ ನಿಮ್ಮ ಏನು ಗ್ರಾಮ ಇರುತ್ತೆ ಈಗ ಎಕ್ಸಾಂಪಲ್ ಬಂದ್ಬಿಟ್ಟು ನಮ್ಮ ನಮ್ಮೂರು ಹುದ್ಲಿ ಏನಿದೆ ಆ ಹುದ್ಲಿ ಗ್ರಾಮಕ್ಕೆ ಸಂಬಂಧಪಟ್ಟಂತ ಎಲ್ಲ ಜಮೀನುಗಳ ಗಡಿ ಗುರುತುಗಳನ್ನು ಆ ನಕ್ಷೆ ತೋರಿಸುತ್ತೆ ಇಲ್ಲಿದೆ ನೋಡಿ ಇದು ನೋಡಿ ಇದು ಬಂದ್ಬಿಟ್ಟು ಹುದ್ಲಿ ಗ್ರಾಮ ಇದು ನೋಡಿ ಎಲ್ಲಾನು ಈ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಜಮೀನುಗಳಿದೆ ಆ ಜಮೀನುಗಳು ಗಡಿ ಗುರುತುಗಳನ್ನ ಈ ನಕ್ಷೆ ತೋರಿಸುತ್ತೆ ಈ ಗಡಿ ಗುರುತುಗಳು ಏನು ಇದ್ದಾವೆ ಇವುಗಳನ್ನು ಬ್ರಿಟಿಷರು ಏನು ನಮ್ಮ ಭಾರತ ದೇಶನ ಆಳ್ತಾ ಇದ್ರು ಅವಾಗ ಅವರು ನಮ್ಮಿಂದ ಕಂದಾಯವನ್ನು ವಸೂಲಿ ಮಾಡಬೇಕಾಗಿತ್ತು ಅವರಿಗೆ ಈಗ ಒಂದು ಎಕರೆ ಭೂಮಿ ಉಳುಮೆ ಮಾಡೋವ್ಗೂ ನೂರು ರೂಪಾಯಿ ಈಗ ನೂರು ರೂಪಾಯಿ ಉದಾಹರಣೆಗೆ ನೂರು ರೂಪಾಯಿ ಕಲೆಕ್ಟ್ ಮಾಡೋದು ಎರಡು ಎಕರೆ ಮಾಡೋವನಿಗೂ ನೂರು ರೂಪಾಯಿ ಕಲೆಕ್ಟ್ ಮಾಡೋದು ಒಬ್ಬಂದು ಒಬ್ಬನ ಹತ್ರ ಏನು ಅದು ಬೆಳೆ ಬೆಳಿಲಿಕ್ಕೆ ನೀರಾವರಿ ಇರೋದಿಲ್ಲ ಅಂಥವನ್ನ ಹತ್ರನೂ ನೂರು ನೂರು ರೂಪಾಯಿ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಹೀಗೆ ಹಿಂಗೆ ಮಾಡ್ತಾಯಿದ್ದೆ ಸರಿ ಆಗಲಿಲ್ಲ ಕಡೆಗೆ ಏನು ಮಾಡಿದ್ರು ಯಾರು ಅಂದರೆ ನೀರಾವರಿ ಭೂಮಿಗೆ ಒಂದು ರೀತಿ ಕಂದಾಯ ವಸೂಲಿ ಮಾಡೋದು ಕಡಕ್ಕೆ ನೀರಾವರಿ ಅಲ್ಲದೆ ಒಣ ಭೂಮಿ ಬೇಸಾಯ ಮಾಡ್ತಿದ್ರೆ ಅದಕ್ಕೆ ಒಂದು ರೀತಿ ಕಂದಾಯ ವಸೂಲಿ ಮಾಡೋದು ಮತ್ತು ಒಂದು ಎಕರೆಗೆ ಎಷ್ಟು ಮಾಡಬೇಕು ಎರಡು ಎಕರೆಗೆ ಎಷ್ಟು ಮಾಡಬೇಕು ಮೂರು ಎಕರೆಗೆ ಎಷ್ಟು ಮಾಡಬೇಕು ಅಂಥೇಳಿ ಫಿಕ್ಸ್ ಮಾಡಬೇಕು ಏನಾಯಿತು ಆವಾಗ ಅವರು ಆವಾಗ ಗಡಿ ಗುರುತುಗಳಂತೇನಿಲ್ಲ ಆವಾಗ ಎಲ್ಲ ನಮ್ಮ ಭಾರತ ದೇಶದಲ್ಲಿ ಏನಿತ್ತು ನಾವೆಲ್ಲ ಬೇರೆ ಇನ್ ನಂಬಿಕೆಯ ಮೇಲೆ ನಡೆದೈತೆ ನಮ್ಮದು ಇದು ನಮ್ಮ ಗಡಿ ಅಂದವಾಗ ನಮ್ಮ ನಮ್ಮ ಗಡಿ ಇದು ಇನ್ನೊಬ್ಬರ ಗಡಿಗೆ ಅವ್ರ ಗಡಿ ಆ ಗಡಿಗೆ ನಾವು ಹೋಗ್ತಿರಲ್ಲ ಇನ್ನೊಬ್ಬರು ನಮ್ಮ ಗಡಿಯ ಒಳಗಡೆ ಏನು ನಾನು ಒಳಮೆ ಮಾಡೋಕ್ಕಿರ್ಬೋದು ಏನು ಬರ್ತಾ ಇರಲಿಲ್ಲ ದಾರಿಗಳು ಹಾಗೆ ಆದರೆ ಇವು ಇವ್ರಿಗೇನಾಯ್ತು ಡಾಕ್ಯುಮೆಂಟ್ ಬೇಕಲ್ಲ ಡಾಕ್ಯುಮೆಂಟ್ ಪ್ರಕಾರ ಎಲ್ಲ ಆದ ನಂತರನೇ ಇವರು ಟ್ಯಾಕ್ಸ್ ವಸೂಲಿ ಮಾಡ್ಬೇಕಂತೇಳಿ ಎಲ್ಲ ಇಡೀ ಭಾರತ ದೇಶದಲ್ಲಿ ಸರ್ವೆ ಕಾರ್ಯ ಮಾಡಿದರು ಹಾಗೆ ಪ್ರತಿಯೊಂದು ಗ್ರಾಮ ಅಂತೇಳಿ ಒಂದು ಗ್ರಾಮ ಒಂದು ಗ್ರಾಮ ಅಂತೇಳಿ ಫಿಕ್ಸ್ ಮಾಡಿಕೊಂಡು ಆ ಗ್ರಾಮದಲ್ಲಿ ಎಲ್ಲ ಉಳುಮೆ ಮಾಡುವಂಥ ಜಮೀನುಗಳಿರ್ಬೋದು ಉಳುಮೆ ಮಾಡದೇ ಇರೋ ಜಮೀನುಗಳು ಸರ್ಕಾರಿ ಜಾಗಗಳಿರ್ಬೋದು ದೇವಸ್ಥಾನ ಜಾಗಗಳು ಗುಡ್ಡ ಎಲ್ಲನೂ ಏನು ಮಾಡಿದ್ರು ಫಸ್ಟಿಗೆ ಉಳುಮೆ ಮಾಡೋ ಜಾಗಗಳ ಸ ಜಾಗಗಳನ್ನ ಸರ್ವೆ ಮಾಡ್ತಾ ಬಂದರು ಅವರು ಉಳುಮೆ ಮಾಡ್ತಾ ಇರುವ ಜಾಗಗಳ ಸರ್ವೆ ಮಾಡ್ತಾ ಬಂದು ಅದ್ರ ಗಡಿ ಗುರುತುಗಳನ್ನ ಫಿಕ್ಸ್ ಮಾಡಿದರು ಆಮೇಲೆ ಅವ್ರು ಎರಡು ಎಕರೆ ಮಾಡ್ತಾಯಿದ್ರೆ ಅವ್ರಿಗೆ ಒಂದು ರೀತಿ ಇದು ಮೂರು ಎಕರೆ ಮಾಡ್ತಾಯಿದ್ರೆ ಅವ್ರಿಗೂ ಅವ್ರ ಅವ್ರ ಥರ ಅವ್ರಿಗೆ ಅವ್ರ ಹತ್ರ ಒಂದು ರೀತಿ ಟ್ಯಾಕ್ಸ್ ಕಲೆಕ್ಟ್ ಹೇಳಿ ರೆಡಿ ಮಾಡಿದ್ರು ಅವಾಗ ರೆಡಿ ಮಾಡ್ಬೇಕಾದ್ರೆ ಏನು ಮಾಡಿದ್ರು ಅಂತ ಹೇಳಿದ್ರು ಅವರು ಮೊ ಈಗ ನೋಡಿ ಅದರಲ್ಲಿ ಏನೇನು ಬ ಗ್ರಾಮಗಳಲ್ಲಿ ಇದೆ ಎಲ್ಲನೂ ಗುರುತು ಮಾಡಿದ್ರು ಕಾಲ್ದಾರಿ ಇರ್ಬೋದು ದೊ ದೊಡ್ಡ ಹಳ್ಳ ಇರಬಹುದು ಹೊಳೆ ಇರಬಹುದು ಆಮೇಲೆ ಗಾಂಟಾಣ ಅಂತ ಇರುತ್ತೆ ಗಾಂಟಾಣ ಅಂತ ಹೇಳಿದ್ರೆ ಸರ್ಕಾರಿ ಜಾಗ ಊರು ಊರು ಈಗಿನ ಊರುಗಳೇನು ಇದಾವಲ್ಲ ಅವು ಗಾಂಟಾಣ ಅಂತೇಳಿ ಮುಂಚೆ ಮಾಡಿದ್ರು ಊರು ಅಂತ ನೋಡಿ ಕಾಣ್ತಾ ಇದೆ ಊರು ಅಂತ ಇದೆ ಅವುಗಳನ್ನ ಮಾಡಿದ್ರು ಈ ಊರಿಗೆ ಏನಿತ್ತಲ್ಲ ಅವ ಕಂದಾಯ ವಸೂಲಿ ಮಾಡ್ತಿರ್ಲಿಲ್ಲ ಅವರು ಅಲ್ಲಿ ಅದರಿಂದ ಕಂದಾಯ ವಸೂಲಿ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ಅವ್ರಿಗೆ ಈಗ ನೋಡಿ ಇಲ್ಲ ಇಲ್ಲೊಂದು ಇದು ಇದೇನಿಗೆ ಡಾ ಡಾಟ್ ಡಾಟ್ ಈಗ ಈ ರೀತಿ ಕಾಣ್ತಾ ಇದೆಲ್ಲ ಇದು ಗುಡ್ಡ ಇದು ಈ ಗುಡ್ಡದಲ್ಲಿ ಏನು ಉಳುಮೆ ಮಾಡಲಿಕ್ಕೆ ಆಗ್ತಿರಲಿಲ್ಲ ಇದರಿಂದ ನಾನು ಟ್ಯಾಕ್ಸ್ ಕಲೆಕ್ಟ್ ಮಾಡೋಕ್ಕಾಗೋದಿಲ್ಲ ಆದರೂ ಅದಕ್ಕೊಂದು ಸರಿ ನಂಬರ್ ಅಂತೇಳಿ ಮಾಡಿಬಿಟ್ಟು ಇನ್ನು ಅದಕ್ಕೊಂದು ಪ್ರತಿಯೊಂದಕ್ಕೂ ನಂಬರ್ ನಂಬರ್ ಅಂತ ಕೊಡಿದ್ದಾರೆ ನೋಡಿ ಇದು ಎಪ್ಪತ್ತೊಂದು ಕನ್ನಡದಲ್ಲಿದೆ ಎಪ್ಪತ್ತೊಂದು ಇದು ಸರ್ವೆ ನಂಬರ್ ಇದು ಇದೇ ಸರ್ವೆ ನಂಬರ್ ನಿಮ್ಗೆ ಈ ಈ ಮುಂಚೆ ಒಂದು ವಿಡಿಯೋದಲ್ಲಿ ನಿಮಗೆ ದಿಶಾಂಕ ಅಂತ ತೋರಿಸಿದ್ದೀನಿ ಇದೇ ಸೇಮ್ ಗಡಿ ಗುರುತುಗಳೇ ಡಿಜಿಟೈಸ್ ಮಾಡಿರೋದು ಅದು ಗಣಕೀಕೃತ ಮಾಡಿ ಆ ಆ್ಯಪಲ್ಲಿ ತೋರಿಸ್ತಾ ಇದ್ದಾರೆ ಗೂಗಲ್ ಮ್ಯಾಪ್ ಪ್ಲಸ್ ಏನೀಗ ಈ ಗಡಿ ಗುರುತುಗಳಿದೆ ಅದರಲ್ಲಿ ಸೂಪರ್ ಇಂಪೋಸ್ ಮಾಡಿ ನಿಮಗೆ ಅಲ್ಲಿ ತೋರಿಸ್ತಾ ಇದ್ದಾರೆ ಇದು ಬಂದುಬಿಟ್ಟು ಗು ಆವಾಗಲೇ ಮಾಡೋದು ಇಲ್ಲಿ ನೋಡಿ ಇಲ್ಲೇನಿದೆ ನೋಡಿ ಇಲ್ಲಿ ಈಗ ಇದು ನಾರ್ತ್ ಓರಿಯೆಂಟೇಶನ್ ಇಟ್ಕೊಂಡು ತೋರಿಸ್ತಾರೆ ಇದು ನೋಡಿ ಡೈರೆಕ್ಷನ್ ಇದು ಈಗೇನು ಭಾನೆ ಚಿನ್ನಕ್ಕಂತದ ಇದು ಎನ್ ನಾರ್ತ್ ಗ್ರಾಮ ಹುದ್ಲಿ ಹೋಬಳಿ ಬಂದುಬಿಟ್ಟು ಸುಮತ್ತು ಕಾಕತಿ ಅಂತೇಳಿ ಬೆಳಗಾವಿ ಜಿಲ್ಲೆ ಬೆಳಗಾವಿ ಕರ್ನಾಟಕ ಈ ಮ್ಯಾಪ್ ಬಂದ್ಬಿಟ್ಟು ಮೂಲ ಮ್ಯಾಪ್ ಏನಿದೆಯಲ್ಲ ಇದು ಹದಿನೆಂಟುನೂರ ಎಪ್ಪತ್ತೇಳರಲ್ಲಿ ಹದಿನೆಂಟುನೂರ ಸಾರಿ ಹದಿನೆಂಟುನೂರ ಅರವತ್ತೇಳರಲ್ಲಿ ರೆಡಿ ಆಗಿರೋದು ಇದು ನೋಡಿ ಹದಿನೆಂಟುನೂರ ಅರವತ್ತೇಳರಲ್ಲಿ ಎಲ್ಲ ಗಡಿ ಗುರುತುಗಳನ್ನು ಸರ್ವೆ ಮಾಡಿ ಫಿಕ್ಸ್ ಮಾಡಿ ಇಟ್ಟಿದ್ದಾರೆ ಕಡೆಗೆ ಇದ್ರ ಅಳತೆ ಬಂದುಬಿಟ್ಟು ನೋಡಿ ಈ ಅಳತೆಯ ಪ್ರಕಾರ ಒಂದು ಸೆಂಟಿಮೀಟರ್ ಅಂದರೆ ಸೆವೆನ್ ನೈನ್ ಪಾಯಿಂಟ್ ಟೂ ಮೀಟ್ರ್ಗಳು ಅಥವಾ ಒನ್ ಈಶ್ಟು ಅಂತೇಳಿ ನೋಡಿ ಡಾಟ್ ಇದ್ರೆ ಒನ್ ಈಶ್ಟು ಸೆವೆನ್ ನೈನ್ ಟು ಜೀರೋ ಅಂದರೆ ಇದರ ಅರ್ಥ ಏನು ಈ ಮ್ಯಾಪಲ್ಲಿ ಏನಾದರೂ ಎಲ್ಲರೂ ಅಳತೆ ಮಾಡಿದ್ರೆ ಅಂತ ಇಟ್ಕೊಳ್ಳಿ ಈಗ ಈಗ ಈ ಲೈನ್ ಏನಿದೆ ಇಲ್ಲಿ ಯಾವ್ದಾದ್ರು ಈಗ ಈ ಅರವತ್ತೊಂಬತ್ತು ನಂಬರ್ ಇದೆಯಲ್ಲ ಇದ್ರದ್ದು ಒಂದು ಒರಿಜಿನಲ್ ಮ್ಯಾಪ್ ಇದೆ ನಿಮ್ಮ ಹತ್ರ ಈಗ ಈ ಒರಿಜಿನಲ್ ಇದ್ರ ಈ ವಿಲೇಜ್ ಮ್ಯಾಪ್ ಗ್ರಾಮ ನಕ್ಷೆ ನಿಮ್ಮ ಹತ್ರ ಇದೆ ಅಂತ ಇಟ್ಕೊಂಡ್ರೆ ಇದ್ರ ಮೇಲೆ ಒಂದು ಸೆಂಟಿಮೀಟ್ರ್ ಅಳತೆ ಮಾಡಿದ್ರೆ ಈ ಮ್ಯಾಪ್ ನಕ್ಷೆ ಮೇಲೆ ಒಂದು ಸೆಂಟಿಮೀಟ್ರ್ ಅಳತೆ ಮಾಡಿದ್ರೆ ಅದು ಜಾಗದಲ್ಲಿ ಈಗೇನು ಜಾಗದಲ್ಲಿ ಬಂದುಬಿಟ್ಟು ಅದು ಎಪ್ಪತ್ತೊಂಬತ್ತು ಪಾಯಿಂಟ್ ಟೂ ಜೀರೋ ಮೀಟ್ರ್ ಆಗಿರುತ್ತೆ ಅದು ಮ್ಯಾಪಲ್ಲಿ ಒಂದು ಸೆಂಟಿಮೀಟ್ರ್ ಇರುವಂಥ ಜಾಗ ಅಂದರೆ ಈ ಗಡಿ ಗುರುತು ಏನಿದೆ ಅಲ್ಲ ಈಗ ನೋಡಿ ಅರವತ್ತೊಂಬತ್ತರ ಗಡಿ ಗುರುತನ ಈಗ ಇಷ್ಟು ಈ ಈ ಈ ಲೈನ್ ಅಳತೆ ಮಾಡಿದಾಗ ಹತ್ತು ಸೆಂಟಿಮೀಟರ್ ಬಂತ ಅಂತ ಹೇಳ್ರೆ ಹತ್ತು ಸೆಂಟಿಮೀಟರ್ ಬಂದರೆ ಏಳ್ನೂರ ತೊಂಬತ್ತು ಪಾಯಿಂಟ್ ಇಪ್ಪತ್ತು ಮೀಟರ್ ಜಾಗದಲ್ಲಿ ಇರುತ್ತೆ ನೆಲದ ಮೇಲೆ ಏಳ್ನೂರ ತೊಂಬತ್ತು ಮೀಟರ್ ಅಂದರೆ ಒನ್ ಸೆಂಟಿಮೀಟರ್ ಈಕ್ವಲ್ ಟು ಸೆವೆನ್ ನೈನ್ ಪಾಯಿಂಟ್ ಟೂ ಝೀರೋ ಮೀಟರ್ಸ್ ಅಂಥೇಳಿ ಅಳತೆ ಅದು ಹ್ಞೂ ಕಡೆಗೆ ಇಲ್ಲಿ ನೋಡಿ ಸಿಂಗಲ್ ಡಾಟ್ ಇದೆ ಅಲ್ಲಿ ಈ ಸಿಂಗಲ್ ಡಾಟ್ ಡಾಟ್ ಅನ್ನೋದು ಇದು ಕಾಲು ದಾರಿ ಹ್ಞೂ ಈ ಕಾಲ್ದಾರಿ ಬಂದುಬಿಟ್ಟು ನೋಡಿ ಇದು ನೋಡಿ ಎಂಬತ್ತು ಸರ್ವೆ ನಂಬರಲ್ಲಿ ಹಾದು ಹೋಗ್ತಾ ಇದೆ ಇದು ಎಂಬತ್ತು ಸಾವಿರದಲ್ಲಿ ಹಾದು ಹೋಗಿ ಕಡೆಗೆ ಎಪ್ಪತ್ತೇಳರಲ್ಲಿ ಎಪ್ಪತ್ತೇಳರಲ್ಲಿ ಇನ್ನೊಂದು ಕಾಲ್ದಾರಿ ಬಂದುಬಿಟ್ಟು ಎಪ್ಪತ್ತೇಳರಲ್ಲಿ ಜಾಯ್ನ್ ಆಗುತ್ತೆ ಈಗ ಎಷ್ಟೋ ಜನ ಜಗಳಾಡ್ತಾ ಇರ್ತಾರೆ ನಮ್ಮ ಹೊಲದಲ್ಲಿ ಕಾಲ್ದಾರಿ ಇಲ್ಲ ಹಾಗೆ ಹೀಗೆ ಅಂತೇಳಿ ಇಲ್ಲ ಅಂದರೆ ಏನಾಗುತ್ತೆ ಈಗ ಎಪ್ಪತ್ತೇಳು ಅನ್ನೋದು ಸುಮಾರು ಡಿವೈಡ್ ಆಗಿರುತ್ತೆ ಈಗ ಈಗ ನಾ ಒಂದು ಹತ್ತು ಜನ ಫ್ಯಾಮಿಲಿ ಈಗ ಎಪ್ಪತ್ತೇಳು ಸವೆ ನಂಬರಲ್ಲಿ ಉಳುಮೆ ಮಾಡ್ತಾ ಇರ್ತಾರೆ ಎಪ್ಪತ್ತೇಳು ಬಾರು ಒಂದು ಎಪ್ಪತ್ತೇಳು ಬಾರು ಎರಡು ಎಪ್ಪತ್ತೇಳು ಬಾರು ಮೂರು ನಾಲ್ಕು ಐದು ಹಾಗೆ ಸುಮಾರು ಸರಣ್ಣ ಡಿವೈಡ್ ಆಗಿರುತ್ತೆ ಈಗ ಯಾರೋ ಜ ಅವ್ರವರ ಫ್ಯಾಮಿಲಿ ಏನು ಮಾಡ್ತಾರೆ ಈ ದಾರಿನ ಬಂದ್ ಮಾಡಿಬಿಡ್ತಾರೆ ಹಾಂ ದಾರಿನ ಬಂದ್ ಮಾಡಿಬಿಡ್ತಾರೆ ಈ ದಾರಿನ ಬಂದ್ ಮಾಡಿಬಿಟ್ರೆ ಅವಾಗ ಅವರು ಜಗಳಾಡ್ತಾ ಇರ್ತಾರೆ ನಮ್ಗೆ ದಾರಿ ಇತ್ತು ಮುಂಚೆ ಆವಾಗ ದಾರಿ ಇತ್ತು ಇವಾಗ ದಾರಿ ಇತ್ತು ಅಂತೇಳಿ ಆ ದಾರಿ ಇತ್ತು ಅನ್ನೋದು ಏನಿದೆಯಲ್ಲ ನೀವು ಬಾಯಲ್ಲಿ ಏನು ಹೇಳ್ತಾರಲ್ಲ ದಾರಿ ಇತ್ತು ಅನ್ನೋದು ಆ ದಾರಿ ಇತ್ತು ಅಂತ ಹೇಳೋದು ಈ ಮ್ಯಾಪಲ್ಲಿ ಇರ್ ಇರುತ್ತದು ಈ ಮ್ಯಾಪಲ್ಲಿ ಇರಬೇಕದು ಈ ಮ್ಯಾಪಲ್ಲಿ ಇದ್ದರೆ ಇದೇ ಮಾಹಿತಿ ನಿಮ್ಮ ಆರ್ ಟಿ ಸಿ ಉತಾರ ಅಥವಾ ಪಹಣಿ ಅಂತ ಏನು ಹೇಳ್ತೀವಿ ಅದರಲ್ಲೂ ಸಹಿತ ನಮೂದಾಗಿರುತ್ತೆ ಆಮೇಲೆ ಈಗ ಏನು ಹೇಳಿದ್ರು ಟ್ಯಾಕ್ಸ್ ಅಂತ ಕಲೆಕ್ಟ್ ಏನು ಹೇಳಿದ್ನಲ್ಲ ಟ್ಯಾಕ್ಸ್ ಅಥವಾ ಕಂದಾಯ ಏನು ವಸೂಲಿ ಮಾಡಲಿಕ್ಕೆ ಮಾಡಿದ್ರು ಆ ಕಂದಾಯ ಎಷ್ಟು ವಸೂಲಿ ಮಾಡಬೇಕು ಅಂತಲೂ ಆ ಆರ್ ಟಿ ಸಿಯಲ್ಲಿ ನಮೂದಾಗಿರುತ್ತದು ಆರ್ ಟಿ ಸಿ ಬಗ್ಗೆ ಇನ್ನೊಂದು ಸಲ ಇನ್ನೊಂದು ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಹೇಳ್ತೀನಿ ನೋಡಿ ಈಗ ಈ ಎಪ್ಪತ್ತೇಳರಲ್ಲಿ ಕಾಲ್ದಾರಿ ಏನು ಡಾಟ್ ಡಾಟ್ ಕ ಅಂತ ಇದ್ದಾರೆ ಈ ಡಾಟ್ ಡಾಟ್ ಇದೆ ಅಂತ ಹೇಳಿದರೆ ನಿಮ್ಮ ಸರ್ವೆ ನಂಬರ್ ಈ ಎಪ್ಪತ್ತೇಳು ಸರ್ವೆ ನಂಬರ್ಲಿ ಒಂದು ಕಾಲ್ದಾರಿ ಇದೆ ಅಂತೇಳಿ ಅರ್ಥ ಈಗ ಏನಾರ ಸ್ಥಳದಲ್ಲಿ ಇಲ್ಲದೆ ಇದ್ದರೂ ಸಹಿತ ಮುಂಚೆ ಇತ್ತು ಈಗಲೂ ಅದನ್ನು ನೀವು ಹಾಗೆ ಮೇಂಟೈನ್ ಮಾಡ್ತಾ ಬರಬೇಕಾಗತ್ತೆ ಆಗ ಈಗ ಏನಾರು ಮುಂಚೆನೇ ಕಾಲ್ದಾರ ಈಗ ಈಗೇನಾದ್ರು ಹೊಲ ಮಾಡ್ಕೊಂಡಿದ್ರು ನೀವು ಅದನ್ನು ಬಿಡಬೇಕಾಗತ್ತೆ ಕಡೆಗೆ ಇದು ಬಂದುಬಿಟ್ಟು ನೋಡಿ ಇಲ್ಲಿ ನೋಡಿ ಈಗ ಈ ಬಾಣ ಚಿನ್ನ ಕಾಣ್ತಾ ಇದ್ದೆಲ್ಲ ಇದು ನೋಡಿ ಇದು ಬಂದ್ಬಿಟ್ಟು ಹೊಳೆ ಹೊಳೆ ಇದು ನೋಡಿ ಹೊಳೆ ಯಾವ ರೀತಿ ಅಂತ ಹೇಳಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಈ ಬಾಣಜಿ ಚಿನ್ನ ತೋರಿಸ್ತಾ ಇದ್ದಾರಲ್ಲ ಇದು ಇಲ್ಲಿಂದ ಹೊರಗೆ ಹೋಯ್ತು ಅಂದ್ರೆ ಈ ಗ್ರಾಮದ ತುದಿ ಮುಗಿದು ಮುಗಿದು ಮುಗಿದಾಯ್ತು ಇಲ್ಲಿಂದ ಇಲ್ಲಿಂದ ಮುಗಿದ ಕಡೆಗೆ ಇನ್ನೊಂದು ಗ್ರಾಮ ಯಾವುದು ನೋಡಿ ಪ್ರತಿಯೊಂದು ಸುತ್ತಲೂ ಯಾವ ಗ್ರಾಮಗಳು ಬರುತ್ತೆ ಅಂತೇಳಿ ತೋರಿಸಿರ್ತಾರೆ ನೋಡಿ ಗ್ರಾಮ ಗುಜನಾಳ್ ಗಡಿ ಈ ದಾರಿ ಈಗ ನೋಡಿ ಕಾಲ್ದಾರಿ ಇದೆಯಲ್ಲ ಇದು ಇದೇ ಇನ್ನೊಂದು ಕಾಲ್ದಾರಿ ನೋಡಿದ್ವಿ ನಾವು ಅದೇ ರೀತಿ ಈ ಕಾಲ್ದಾರಿ ಸಹಿತ ಎಲ್ಲಿಂದ ಸ್ಟಾರ್ಟ್ ಆಯಿತು ಎಲ್ಲಿಗೆ ಹೋಗ್ತಾ ಇದೆ ಇನ್ನೊಂದು ಗ್ರಾಮಕ್ಕೆ ಎಲ್ಲಿಗೆ ಗುಜನಾಳಕ್ಕೆ ಹೋಗುವ ದಾರಿ ಅಂತೇಳಿದ್ವು ನೋಡಿ ಇದು ಸಹಿತ ಸಿಂಗಲ್ ಡಾಟ್ ಆಟ್ ಇದು ಡಬಲ್ ಲೈನ್ ಏನು ಕಾಣ್ತಿದೆ ಇದು ದೊಡ್ಡ ದೊಡ್ಡ ರಸ್ತೆ ಇದು ಈಗ ನೋಡಿ ಸಿಂಗಲ್ ಅನ್ನೋದು ಕಾಲು ದಾರಿ ಇದು ಬಂಡಿ ದಾರಿನೂ ಇರಬಹುದು ಅಥವಾ ಈಗಿನ ಏನು ಸ್ಟೇಟ್ ಹೈವೇಗಳಾಗಿದ್ದಾವೆಲ್ಲ ಇಲ್ಲಿ ನೋಡಿ ಈಗ ಇದು ಬಂದ್ಬಿಟ್ಟು ನೋಡಿ ಪೂನಾಕೆ ಅಂತೇಳಿ ಅವ ಇಲ್ಲಿ ನೋಡಿ ಪೂನಾಕೆ ಅಂತೇಳಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎಲ್ಲಿಂದ ಬೆಳಗಾವಿನಿಂದ ಪೂನಾಕೆ ಅಂತೇಳಿ ಈಗ ನೀವೇನು ಬೆಳಗಾವಿನಿಂದ ಗೋಕಾಗೆ ಏನು ದಾರಿ ಬರುತ್ತಲ್ಲ ಹುದ್ದಲಿ ಮೇಲೆ ಆ ದಾರಿ ಇದು ನೋಡಿ ಅವಾಗಲೇ ಇದು ನಮ್ಮದಾಗಿದೆ ಇದು ಹ್ಞೂ ನೋಡಿ ಇದು ದಾರಿ ಕಡೆಗೆ ಬಾವಿಗಳು ಇಲ್ಲಿ ನೋಡಿ ಇಲ್ಲಿ ರೌಂಡ್ ಮಾಡಿದಾರಲ್ಲ ಇದು ಅವಾಗಲೇ ಬಾವಿಗಳು ಇದ್ದು ಬಾವಿ ಪ್ರತಿಯೊಂದು ಗಡಿ ಗುರುತುಗಳನ್ನು ತೋರಿಸಿರ್ತಾರೆ ನೋಡಿ ಮಜ್ರೆ ರಾಮಪುರ ಅಂತ ಹೇಳಿ ಇದು ಗಾಂಟಾಣ ಅಂತ ಹೇಳಿ ಇವು ಸರ್ಕಾರಿ ಜಾಗಗಳಲ್ಲಿ ಮನೆ ಕಟ್ಟಲಿಕ್ಕೆ ಏನಿಟ್ ಮೀಸಲಿಟ್ಕೊಂಡಿರೋಂಥ ಜಾಗಗಳಿವು ಗಾಂಟಾನ ಅಂತ ಹೇಳ್ತಾರೆ ಇವಕ್ಕೆ ನೋಡಿ ಈಗ ಇದೇನು ಕಾಣ್ತಾ ಇದೆಯಲ್ಲ ಈ ರೀತಿ ಎಂಬತ್ತೊಂದು ಸರಿ ನಂಬರ್ ನೋಡಿ ಈ ರೀತಿ ಕಂಡ್ರೆ ಇದು ಗುಡ್ಡ ಇದೆ ಅಂತ ಹೇಳಿ ಅರ್ಥ ಇದ್ರ ಮೇಲೆ ಈ ಸ್ಲೋಪ್ ಇದೆ ಆ ಹಂಗೆ ಆ ರೀತಿ ಸ್ಲೋಪ್ ಇದೆ ಅಂತ ಇದು ಕೌಂಟರ್ ಲೈನ್ಸ್ ಅಂತ ಹೇಳ್ತಾರೆ ಆ ರೀತಿ ಗುಡ್ಡ ಈ ರೀತಿಯೇ ಗುಡ್ಡ ಎಷ್ಟು ಸಡನ್ನಾಗಿ ಏರಿದೆ ಅಂತೇಳಿ ನೀವು ತಿಳ್ಕೊಬೇಕಾಗತ್ತೆ ನೋಡಿ ಈ ಗ್ರಾಮ ನಕ್ಷೆಗಳೇನಿದೆ ನಿಮಗೆ ವೆಬ್ಸೈಟಲ್ಲೂ ಸಿಗುತ್ತೆ ಇಲ್ಲ ಅಂದರೆ ಗ್ರಾಮ ಕರ್ಣಿಕರು ಅಥವಾ ವಿ ಎ ವಿಲೇಜ್ ಅಕೌಂಟೆಂಟ್ ಅಂತ ಹೇಳ್ತೀವಿ ಅವ್ರ ಹತ್ರ ನಿಮಗೆ ಇದ್ರ ಕಾಪಿಗಳು ಸಿಗುತ್ತೆ ಬೇಡಪ್ಪ ನಮಗೆ ಮಾಹಿತಿಗಾಗಿ ನೋಡ್ಕೊಳ್ಬೇಕು ನಾವೀಗ ಅಂತ ಹೇಳಿದ್ರೆ ನೋಡಿ ವಿಲೇಜ್ ಮ್ಯಾಪ್ಸ್ ಅಂತ ಹಾಕಿದ ತಕ್ಷಣ ಬಂತು ನೋಡಿ ಇಲ್ಲಿ ಫಸ್ಟಿಗೆ ಎಸ್ ಎಸ್ ಎಲ್ ಆರ್ ರೆವಿನ್ಯೂ ಮ್ಯಾಪ್ಸ್ ಆನ್ಲೈನ್ ಅಂತ ಬಂದಿದೆ ಇದರಲ್ಲಿ ನೀವು ನಿಮ್ಮ ನಿಮ್ಮ ವಿಲೇಜ್ ಏನಿದೆ ನಿಮ್ಮ ಊರು ಏನಿದೆ ಅಲ್ಲ ಆ ಊರಿನ ವಿಲೇಜ್ ಮ್ಯಾಪನ್ನು ನೀವು ಡೌನ್ಲೋಡ್ ಮಾಡ್ಬೋದು ಪಿ ಡಿ ಎಫಲ್ಲಿ ಬರುತ್ತೆ ಅದು ಹಾಂ ಪಿ ಡಿ ಎಫಲ್ಲಿ ಬಂದ ತಕ್ಷಣ ಅದನ್ನು ಡೌನ್ಲೋಡ್ ಮಾಡಿ ನೀವು ಒಂದು ನೋಡ್ಕೋಬೋದು ನೋಡ್ಕೊಳ್ಳಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಾದರೂ ಮಾಹಿತಿಗಳನ್ನ ಇಟ್ಕೊಳ್ಬೇಕಾಗುತ್ತೆ ಈಗಿನ ಇದರಲ್ಲಿ ನೋಡಿ ಈಗ ಬರೀ ನಾನು ಒಂದು ಬೆಳಗಾಮ ತಾಲೂಕು ತಾಲೂಕು ಬಂದ್ಬಿಟ್ಟು ಬೆಳಗಾಮ ಬೇಡ ಈಗಿನ ಒಂದು ಬೇರೆ ವಿಲೇಜ್ ನೋಡುವ ನಿಮಗೆ ಗೋಕಾಕ್ ಗೋಕಾಕ್ ಗೋಕಾಕಲ್ಲಿರುವಂಥ ಎಲ್ಲ ವಿಲೇಜಸ್ಸು ಇಲ್ಲಿ ಬಂದಿದೆ ಕೆಲವೊಂದು ಟೈಮ್ ಈಗಿರೋದಿಲ್ಲ ಅವನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತಾರೆ ಚೇಂಜಸ್ ಆಗ್ತಾ ಇರುತ್ತೆ ನೋಡಿ ಅದನ್ನು ಕಟ್ಟಿ ಅಕ್ಕ ತಂಗಿ ಆಳ ಅಂಕಲಿಗೆ ಅಂತ ಇದೆ ನೋಡಿ ಅಂಕಲಿಗೆ ಕ್ಲಿಕ್ ಮಾಡಿದೆ ಇಲ್ಲಿ ಪಿ ಡಿ ಎಫ್ ಫೈಲ್ ಮೇಲೆ ಡೌನ್ಲೋಡ್ ಆಗ್ತಾ ಇದೆ ನೋಡಿ ಈ ವಿಲೇಜ್ ಮ್ಯಾಪ್ ಸರ್ವೆ ನಂಬರ್ಸ್ ಏನಿದೆವಲ್ಲ ಈ ಸರ್ವೆ ನಂಬರ್ ಮಾಹಿತಿ ಎಷ್ಟು ಎಕ್ಸ್ಟೆಂಟ್ ಇದೆ ಏನು ಅಂಥೇಳಿ ಇದೇ ಡೀಟೇಲ್ಸ್ ಎಲ್ಲ ಆರ್ ಆರ್ ಟಿ ಸಿಯಲ್ಲಿ ಇರುತ್ತೆ ಆರ್ ಟಿ ಸಿ ಅಥವಾ ಪಹಣಿ ಉತ್ತಾರ ಅಂತೇನು ಹೇಳ್ತಿ ಅದರಲ್ಲಿ ಈ ಸರ್ವೆ ನಂಬರ್ನ ಓನರ್ ಯಾರು ನೋಡಿ ಏನು ಸರ್ವೆ ನಂಬರ್ ಗಡಿ ಗುರುತುಗಳಲ್ಲ ಈ ಸರ್ವೆ ನಂಬರ್ನ ಓನರ್ ಯಾರು ಎಷ್ಟು ಎಕರೆ ಇದೆ ಮತ್ತು ಎಷ್ಟು ಕಂದ ಇತ್ತು ಅಂಥೇಳಿ ಆ ಆರ್ ಟಿ ಸಿಯಲ್ಲಿ ಸಿಗುತ್ತೆ ಮತ್ತು ಇದರ ಇದೇ ಡಿಜಿಟೈಸ್ಡ್ ಮ್ಯಾಪ್ ಬಂದುಬಿಟ್ಟು ನಿಮಗೆ ದಿಶಾಂಕಲ್ಲಿ ನೋಡಲಿಕ್ಕೆ ಸಿಗುತ್ತೆ ನಿಮಗೆ ಇದು ಬಂದ್ಬಿಟ್ಟು ಬ್ರಿಟಿಷರ್ ಕಾಲದಲ್ಲಿ ಏನು ರೆಡಿ ಮಾಡಿದ್ರಲ್ಲ ಆ ಮ್ಯಾಪ್ ಇದು ನೋಡಿ ಇದರಲ್ಲಿ ಟಿಕ್ಕಾಗಳಂತ ಟಿಕ್ಕ ಅಂತ ಹೇಳಿದ್ರೆ ಎಷ್ಟು ಭಾಗಗಳನ್ನು ಮಾಡಿದ್ದಾರೆ ಅಂತ ಅಂಕ್ಲಿಗೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಭಾಗಗಳಾಗಿದೆ ಇದು ಗ್ರಾಮ ದೊಡ್ಡದಿದ್ರೆ ಏನಾಗಿದೆ ಅಂತ ಹೇಳಿದ್ರೆ ಅದನ್ನು ಡಿವೈಡ್ ಮಾಡ್ಕೊಂಡಿರ್ತಾರೆ ಟಿಕ್ಕ ಒನ್ ಟಿಕ್ಕ ಎರಡು ಟಿಕ್ಕ ಮೂರು ಟಿಕ್ಕಾ ನಾಲ್ಕು ಅಂತ ಇದರಲ್ಲಿ ಟಿಕ್ಕ ಅಂತ ಹೇಳ್ತಾರೆ ಈ ಭಾಗಗಳಿಗೆ ಇಲ್ಲಿ ನೋಡಿ ನೋಡಿ ಟಿಕ್ ಇಲ್ಲಿ ಕೇಳಾಗಿದೆ ನೋಡಿ ಟಿಕ್ಕಾ ನಾಲ್ಕು ಅಂತ ಹೇಳಿದೆ ನೋಡಿ ಅವಾಗ ಏನು ಬ್ರಿಟಿಷರ್ ಟೈಮಲ್ಲಿ ಏನು ಸರ್ವೆ ಮಾಡಬೇಕಾದ್ರೆ ಅವಾಗ ಸುಮಾರು ಟೀಮ್ಗಳನ್ನು ಮಾಡಿಕೊಂಡು ಪ್ರತಿಯೊಂದನ್ನು ಒಂದೊಂದೇ ಸರ್ವೆ ನಂಬರ್ಗಳನ್ನ ಏನಿದೆಲ್ಲ ಅವ್ನು ಸರ್ವೆ ಮಾಡ್ತಾ ಮಾಡ್ತಾ ಎಲ್ಲನೂ ಒಂದಕ್ಕೊಂದು ಜಾಯಿಂಟ್ ಮಾಡ್ತಾ ಬಂದಿದ್ದಾರೆ ಅವರು ಅವಾಗ ಮಾಡುವಾಗ ಸುಮಾರು ಸರ್ವೆ ಏನಾದ್ರೂ ಆ ವಿಲೇಜಿಗೆ ದೊಡ್ಡ ಆ ಜಾಗ ದೊಡ್ಡದಿದ್ರೆ ಅದನ್ನು ಟಿಕ್ಕಾಗಳಾಗಿ ಭಾಗಗಳಾಗಿ ಡಿವೈಡ್ ಮಾಡಿದರು ಅವರು ನೋಡಿ ನೀವು ಎಲ್ಲ ಒಂದು ನಿಮ್ಮ ನಿಮ್ಮ ಊರಿನ ವಿಲೇಜ್ ಮ್ಯಾಪನ್ನು ಡೌನ್ಲೋಡ್ ಮಾಡಿಕೊಂಡು ಒಂದು ಮಾಹಿತಿಗೋಸ್ಕರ ನೋಡ್ಕೊಳ್ಳಿ ಇದರಲ್ಲಿ ಸಿಗಿಲ್ಲ ಅಂದರೆ ನಿಮ್ಗೆ ಆ್ಯಕ್ಚುಯಲ್ ಮೇನ್ ಮ್ಯಾಪಲ್ಲಿ ಎಲ್ಲನೂ ಸರಿಯಾಗಿ ಡೀಟೇಲ್ಸ್ಗಳು ಸಿಗುತ್ತೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಗ್ರಾಮದ ಗಡಿ ರೇಖೆ ಸರ್ವೆ ನಂಬರ್ ಗಡಿ ಕಾಲು ದಾರಿ ಬಂಡಿದಾರಿ ರಸ್ತೆ ಸರ್ವೆ ನಂಬರ್ಗಳು ಬಾಂಧುಗಳು ಕಲ್ಲುಗಳು ಬಾಂದ ಕಲ್ಲು ಅಂತ ಹೇಳಿದ್ರೆ ನಿಮ್ಮ ಗಡಿ ಕಲ್ಲುಗಳು ಇರ್ತಾವ ಅಲ್ಲಿ ಸೊ ಎಲ್ಲರೂ ಒಂದು ಕುತೂಹಲಕ್ಕಾದರೂ ಒಂದು ಸ್ವಲ್ಪ ನಿಮಗೂ ಒಂದು ಸ್ವಲ್ಪ ಜ್ಞಾನ ಹೆಚ್ಚಾಗುತ್ತೆ ಸೊ ಅದಕ್ಕಾಗಿ ಆದರೂ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಓಕೆ ಎಲ್ಲರಿಗೂ ಥ್ಯಾಂಕ್ ಯು